ಪ್ರವಾಸಿ ತಾಣಗಳು ಅಂದ್ರೆ ಜನ ಹೋಗೋದು ನೆಮ್ಮದಿಯನ್ನ ಅರಸಿ ಆದ್ರೆ ನೆಮ್ಮದಿ ಅರಸಿ ಹೋಗೋ ಜನಗಳು ಅಲ್ಲಿ ಮಾಡ್ಬರೋ ಕಿತಾಪತಿ ಕೆಲಸಗಳು ಹೇಗಿರುತ್ತೆ ಗೊತ್ತಾ ನೋಡೋಣ ಬನ್ನಿ ಪ್ರಸಿದ್ಧ ಪ್ರವಾಸಿ ತಾಣದಲ್ಲಿ ಮೋಜು ಮಸ್ತಿ ಸ್ವಚ್ಛತೆ ಮರೀಚಿಕೆ ಪ್ರಕೃತಿ ಸೌಂದರ್ಯ ಸವಿಯೋದಕ್ಕಿಂತ ಪಾರ್ಟಿಯೇ ಜೋರು ಎಸ್ ಇದು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಮುತ್ಯಾಲಮಡು ಪ್ರವಾಸಿ ತಾಣ ಅದ್ಭುತವಾದ ಲೋಕವೇ ಅಲ್ಲಿದೆ ಗಿಡ ಮರ ಬೋರ್ಗರೆದು ಹರಿಯುವ ಜರಿ ಪ್ರವಾಸಿಗರ ಮೈಮನ ತಣಿಸುತ್ತದೆ ನಗರದ ಕೋಗಳತೆ ದೂರದಲ್ಲಿದ್ದರಿಂದ ಸಾಕಷ್ಟು ಪ್ರವಾಸಿಗರು ವೀಕೆಂಡ್ ನಲ್ಲಿ ಫ್ಯಾಮಿಲಿ ಸಮೇತ ಬರ್ತಾ ಇದ್ರು ಇಂತಹ ಭೂಲೋಕದ ಸ್ವರ್ಗ ಅಕ್ಷರ ಸಹ ನರಕ ಸದೃಶ್ಯವಾಗ್ತಿದೆ ಅಭಿವೃದ್ಧಿ ಕುಂಠಿತ ನಿರ್ವಹಣೆಯ ಕೊರತೆ ಪುಂಡ ಪೋಖರಿಗಳ ಕಾಟ ಇದಲ್ಲದೆ ಮೋಜು ಮಸ್ತಿ ಕಾರುಬಾರು ಇದು ಪ್ರವಾಸಿಗರ ಕಣ್ಣು ಕೆಂಪಗಾಗುವಂತೆ ಮಾಡಿದೆ ಅಭಿವೃದ್ಧಿ ಹೆಸರಿನಲ್ಲಿ ಇಲ್ಲಿನ ಪರಿಸರವನ್ನು ಸಂಪೂರ್ಣವಾಗಿ ಹಾಳು ಮಾಡ್ತಾ ಇದ್ದು ಅನೈತಿಕ ಚಟುವಟಿಕೆಗಳ ತಾಣವಾಗ್ತಾ ಇದೆ ಯಾವುದೇ ಪರಿಸರನ ಸವಿಯೋದಕ್ಕೆ ಇಲ್ಲಿ ಯಾರು ಬರ್ತಿಲ್ಲ ಕುಡಿಯೋದಕ್ಕೆ ಎಂಜಾಯ್ ಮಾಡೋದಕ್ಕೆ ಬರ್ತಿದ್ದಾರೆ ಮತ್ತೆ ಪ್ಲಾಸ್ಟಿಕ್ಕು ಆ ಕುಡಿದು ಕುಡಿದಿರೋಂಥ ಬಾಟ್ಲುಗಳು ಮತ್ತೆ ಬರೋಂತಹ ಏನು ಫ್ಯಾಮಿಲಿಗಳು ಯಾರ್ಯಾರು ಬರ್ತಾರೋ ಅವ್ರಿಗೂ ಕೂಡ ಭಯ ಆಗುವಂತ ವಾತಾವರಣ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ಪೊಲೀಸ್ ಇಲಾಖೆಯವರು ಇಲ್ಲಿ ಹಾಕಿದ್ರೆ ತುಂಬಾ ಒಳ್ಳೇದಾಗುತ್ತೆ ಮತ್ತೆ ಇಲ್ಲಿ ಬಂದ್ರೆ ಬರೋರಿಗೆ ಯಾವುದೇ ರೀತಿಯಂತ ಸೆಕ್ಯೂರಿಟಿ ಇಲ್ಲ ಇಲ್ಲಿ ಫಸ್ಟ್ ಆಫ್ ಆಲ್ ಸೆಕ್ಯೂರಿಟಿ ಇರೋದ್ರಿಂದ ಈ ಪ್ರವಾಸಿ ತಾಣ ಆಗಿದ್ರೂ ಯಾವುದೇ ಅಭಿವೃದ್ಧಿ ಆಗೋದಕ್ಕೆ ಚಾನ್ಸ್ ಸಿಕ್ತಿಲ್ಲ ಇನ್ನು ಮುತ್ಯಾಲಮಡು ಪ್ರವಾಸಿ ತಾಣದಲ್ಲಿ ಹೆಸರಿಗಷ್ಟೇ ಪಾರ್ಕ್ ಅನ್ನು ನಿರ್ಮಾಣ ಮಾಡಿದ್ದಾರೆ ಆದರೆ ಆ ಪಾರ್ಕ್ನ ನಿರ್ವಹಣೆ ಮಾಡುವವರು ಯಾರೂ ಸಹ ಇಲ್ಲ ಜಲಪಾತದ ಸೊಬಗನ್ನು ನೋಡಲು ಬರುವ ಪ್ರವಾಸಿಗರು ಮುತ್ಯಾಲಮಡು ಅವ್ಯವಸ್ಥೆಯನ್ನು ಕಂಡು ಮತ್ತೊಮ್ಮೆ ಬರುವ ಯೋಚನೆಯನ್ನು ಸಹ ಮಾಡ್ತಾ ಇಲ್ಲ ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳು ಅಥವಾ ಸ್ಥಳೀಯ ಶಾಸಕರು ಇತ್ತ ಗಮನ ಹರಿಸಿಲ್ಲ ಇದರಿಂದಾಗಿ ಹಸಿರಿನ ಸೊಬಗನ್ನು ಕಣ್ತುಂಬಿಕೊಳ್ಳಲು ದೂರದ ಊರುಗಳಿಂದ ಬರುವ ಎಷ್ಟೋ ಮಂದಿ ನಿರಾಸೆಯಾಗಿ ವಾಪಸ್ ಹೋಗ್ತಾ ಇದ್ದಾರೆ ಒಟ್ನಲ್ಲಿ ಪರಿಸರ ದಿನದಂದು ಗಿಡ ನೆಟ್ಟು ಪರಿಸರ ಪ್ರೀತಿ ತೋರಿಸೋದಲ್ಲ ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ಕೊಂಡು ಮುತ್ಯಾಲ ಮಾಡುವ ಪ್ರವಾಸಿ ತಾಣವನ್ನು ಕಾಪಾಡಬೇಕಿದೆ ಜೊತೆಗೆ ಸೂಕ್ತ ಭದ್ರತೆಯನ್ನು ಪೊಲೀಸ್ ಇಲಾಖೆ ನೀಡಬೇಕಾಗಿದೆ ಅಂಬರೀಷ್ ಮಂಜು ಪಬ್ಲಿಕ್ ಟಿವಿ ಆನೇಕಲ್